ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ನಮ್ಮ ನವಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾವುದೇ ತಿಂಗಳಿನ 5, 14 ಮತ್ತು 23ನೇ ತಾರೀಕಿನಂದು ಹುಟ್ಟಿದವರ ಸ್ವಭಾವ ಹೇಗಿರುತ್ತೆ, ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ಇದರ ಮಾಹಿತಿಯನ್ನ ತಿಳಿಯೋಣ. ಅದಕ್ಕೂ ಮುನ್ನ ಇನ್ನು ಯಾರ್ಯಾರು ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಯಾವುದೇ ತಿಂಗಳಿನ 5, 14 ಹಾಗೂ 23ನೇ ತಾರೀಕಿನಂದು ಹುಟ್ಟಿದವರ ಜನ್ಮ ಸಂಖ್ಯೆ 5 ಆಗುತ್ತೆ. ಈ ದಿನಗಳಂದು ಹುಟ್ಟಿದವರ ಅಧಿಪತಿ ಬುಧ ಗ್ರಹ ಆಗುತ್ತೆ. ಇವರಿಗೆ ಎರಡು ಬಗೆಯ ಸ್ವಭಾವ ಇರುತ್ತೆ. ವ್ಯಕ್ತಿತ್ವದಲ್ಲಿ ಅದು ತುಂಬಾ ಸ್ಪಷ್ಟವಾಗಿ ಗೋಚರಿಸುತ್ತೆ. ಈಗ ಒಂದು ರೀತಿ ಇದ್ದವರು ಮತ್ತೊಂದು ಕ್ಷಣದಲ್ಲಿ ಬೇರೊಂದು ರೀತಿ ಆಗ್ಬಿಡ್ತಾರೆ. ಮುಂದೆ ಹೀಗಾಗಬಹುದು ಎಂಬ ಬಗ್ಗೆ ಸೂಕ್ತ ಮನಸ್ಸು ಇವರಿಗೆ ಸದಾ ಸಂದೇಶಗಳನ್ನ ಕಳುಹಿಸುತ್ತೆ. ನಗು ನಗುತ್ತಾ ಕಾಣಿಸಿಕೊಳ್ಳುವ ಇವರ ಮನಸ್ಸಿನಲ್ಲಿ ಸದಾ ಒಂದಲ್ಲ ಒಂದು ಲೆಕ್ಕಾಚಾರ ಓಡ್ತಾನೆ ಇರುತ್ತೆ. ಸಂಖ್ಯೆ 5ರ ಜನರಿಗೆ ಮಾಡುವ ಕೆಲಸದಲ್ಲಿ ಥ್ರಿಲ್ ಇರಬೇಕು. ಬದಲಾವಣೆಗಳನ್ನ ಬಯಸ್ತಾರೆ. ಪ್ರಯಾಣ ಮಾಡುವುದಂದ್ರೆ ಅಚ್ಚುಮೆಚ್ಚು ಆಗಿರುತ್ತೆ. ಆದ್ರೆ ವಿಪರೀತ ಚಂಚಲ ಚಿತ್ತ ಇರುತ್ತೆ. ಭಾವನಾತ್ಮಕವಾಗಿ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ನಂತರ ಪಶ್ಚಾತ್ತಾಪ ಕೂಡ ಪಡ್ಕೋತಾರೆ. ಸಿಟ್ಟು ಸೆಡವು ಹೊರಹಾಕ್ತಾರೆ. ಆದ್ರೆ ಒಂದಾದ ಮೇಲೆ ಒಂದರಂತೆ ಹಲವು ವಿಷಯಗಳ ಬಗ್ಗೆ ಯೋಚಿಸ್ತಾನೆ ಇರ್ತಾರೆ. ಇದರ ಅರ್ಥ ಏನಂದ್ರೆ, ಒಂದು ಪ್ರಾಜೆಕ್ಟ್ ಅಥವಾ ಒಂದು ವಿಷಯದಲ್ಲಿ ಬಹಳ ಸಮಯ ಇವರು ಉಳಿಯುವುದು ಕಷ್ಟ. ಇವರು ಧಾರ್ಮಿಕ ವ್ಯಕ್ತಿಗಳು. ಎಲ್ಲಾ ಬಗೆಯ ಜನರನ್ನ ಗೌರವದಿಂದ ಕಾಣ್ತಾರೆ. ನೈತಿಕತೆಯ ವಿಚಾರಕ್ಕೆ ಬಂದಾಗ ಕಠಿಣವಾಗಿರ್ತಾರೆ. ತುಂಬಾ ಕ್ರಿಯೇಟಿವ್ ಆಲೋಚನೆಯುಳ್ಳ ಸಂಖ್ಯೆ 5ರ ಜನರು 10ರಲ್ಲಿ 11 ಅನ್ನಿಸಿಕೊಳ್ಳುವವರಂತಲ್ಲ. ಈ ಕಾರಣದಿಂದ ತಮ್ಮ ವೃತ್ತಿಯಲ್ಲಿ ಬಹಳ ಎತ್ತರಕ್ಕೆ ತಲುಪಿ ಹೋಗ್ತಾರೆ. ಶಿಕ್ಷಕರು, ಪ್ರವಾಸೋದ್ಯಮ ಕ್ಷೇತ್ರ, ಮಾಧ್ಯಮ, ವ್ಯಾಪಾರ, ಉದ್ಯಮ, ಸ್ವ ಉದ್ಯೋಗ ಇವರಿಗೆ ಸೂಕ್ತ ಆಗುವಂತದ್ದು. ನಗರಕ್ಕಿಂತ ಹೆಚ್ಚಾಗಿ ಪಟ್ಟಣಗಳು, ಹಳ್ಳಿಗಳಲ್ಲಿ ಇರುವುದಕ್ಕೆ ಇವರು ಹೆಚ್ಚು ಇಷ್ಟಪಡ್ತಾರೆ. ಆದ್ರೆ ಇವರಿಗೆ ಬದುಕು ರೋಚಕತೆಯಿಂದ ಕೂಡಿರಬೇಕು. ಆ ಕಾರಣಕ್ಕಾಗಿ ತಪ್ಪಾದ ವ್ಯಕ್ತಿಗಳ ಕಡೆಗೆ ಆಕರ್ಷಣೆಗೆ ಒಳಗಾಗುವ ಸಾಧ್ಯತೆ ಇರುತ್ತೆ. ಬರುವಂತಹ ಪದಾರ್ಥಗಳನ್ನ ಒಮ್ಮೆ ಪ್ರಯತ್ನ ಮಾಡೋಣ ಅಂತ ಕೂಡ ಆಲೋಚಿಸಬಾರದು. ಇನ್ನು ಸಂಖ್ಯೆ 5ರ ಜನರು ಸಹಜವಾಗಿಯೇ ಜನಪ್ರಿಯ ವ್ಯಕ್ತಿಗಳಾಗ್ಬಿಡ್ತಾರೆ. ಆ ಕಾರಣಕ್ಕೆ ಇವರಿಗೆ ಸಂಗಾತಿಗಳು ಹೆಚ್ಚು. ಜೊತೆಗೆ ಎಲ್ಲರ ಜೊತೆಗೂ ಸಲೀಸಾಗಿ ನಡೆದುಕೊಂಡು ಹೋಗುವ ಸ್ವಭಾವ ಕೂಡ ಇರುತ್ತೆ. ಬದುಕಿನಲ್ಲಿ ಏರಿಳಿತಗಳನ್ನ ಕಾಣುವ ಇವರು ಎಂದಿಗೂ ಆಶಾವಾದವನ್ನ ಕಳೆದುಕೊಳ್ಳುವುದಿಲ್ಲ. ಗಣಿತ, ಕಲೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತೆ. ಪ್ರತಿಭಾವಂತರು ಹಾಗೂ ಸುಂದರವಾಗಿರ್ತಾರೆ. ಇವರ ಮಾತಿನ ವಿಷಯದಲ್ಲಿ ನಿಗಾ ಇರಿಸಿಕೊಳ್ಬೇಕು. ಕೆಲವು ಬಾರಿ ಅತಿ ಅನಿಸುವ ಹಾಗೆ ನಡೆದುಕೊಳ್ತಾರೆ. ಇನ್ನು ಸಂಬಂಧಗಳನ್ನ ನಿರ್ವಹಿಸುವುದು ಇವರಿಗೆ ಕಷ್ಟ. ಯಾಕಂದ್ರೆ ಇವರೇ ಜ್ಞಾನ ಬಂದ ಗಿರಾಕಿಗಳಂದೇ ಇರ್ತಾರೆ. ಇವರ ಮೂಗಿನ ನೇರಕ್ಕೆ ಇರುವುದು ಬಹಳ ಕಷ್ಟದ ಕೆಲಸ ಆಗಿರುತ್ತೆ. ತಮ್ಮ ಕೆಲಸವನ್ನ ಸಹ ತಮ್ಮ ಮೂಡ್ ನ ರೀತಿಯಲ್ಲಿ ಬದಲಾಯಿಸಿಕೊಳ್ತಾರೆ. ಅದಕ್ಕೆ ಕಾರಣ ಏನಂದ್ರೆ, ಇವರು ಒಂದೇ ಕೆಲಸವನ್ನ ಬಹಳ ಕಾಲ ಮಾಡಲಾರರು. ಆದ್ರೆ ಯಾವ ಕೆಲಸವನ್ನ ಮಾಡ್ತಿರ್ತಾರೋ ಅದನ್ನ ಶ್ರದ್ಧೆ ಇಟ್ಟು ಮಾಡ್ತಾರೆ. ಸ್ನೇಹಿತರೆ, ಈ ರೀತಿಯ ಇನ್ನಷ್ಟು ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.